ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶರೀಸ್ ಕನ್ನಡ ಬ್ಲಾಗ್. ಇವತ್ತು ಮೀನುಗಳನ್ನು ಬ್ರೀಡ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ನೋಡ್ಬೋದು, ಇದರಲ್ಲಿ ಸುಮಾರಷ್ಟು ಮೀನುಗಳಿವೆ. ಹಾಗಾಗಿ ಕೆಲವೆಲ್ಲ ಕಾಣಿಸೋದೇ ಇಲ್ಲ, ಯಾಕಂದರೆ ನಾವು ಈ ಥರ ಕೆಳಗಡೆ ಮಣ್ಣು ಹಾಕಿಬಿಟ್ಟು ಅದಾದಮೇಲೆ ಇದರಲ್ಲಿ ತಾವರೆ ಗಿಡ ನೆಟ್ಟಿದ್ದೀವಿ. ಹಾಗೆ ಇದಕ್ಕೆ ಮಣ್ಣು ಬೇಕು, ಇಷ್ಟೊಂದು ನೀರು ಬೇಕೇ ಬೇಕು. ಹಾಗಾಗಿ ನಾವು ಇದರಲ್ಲೇ ಹಾಕಿದ್ದೀವಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಇದರಲ್ಲಿ ನೋಡ್ಬೋದು, ಈಗ ಮೀನುಗಳನ್ನು ನಾವು ಹೇಗೆ ಬೇರೆ ಮಾಡಬೇಕಲ್ಲ, ಮೇಲ್ ಮತ್ತು ಫೀಮೇಲನ್ನು ನಾವು ಹಿಡಿತಾ ಇದ್ದೀವಿ ಇವಾಗ ಬ್ರೀಡ್ ಮಾಡಬೇಕು ಅಂತಂದರೆ. ಸೊ ಅದಕ್ಕೋಸ್ಕರ ಫಸ್ಟ್ ಮೀನುಗಳು ಮೇಲ್ಗಡೆ ಬರಲಿ ಅಂತ ಈ ಥರ ಸ್ವಲ್ಪ ಮತ್ತು ಹತ್ತಿರ ಬಂದು ವೇಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಫುಡ್ ಹಾಕ್ತಾ ಇದ್ದೀವಿ ಅಂತ ಅದು ಈ ಕಡೆ ಬಂದುಬಿಡುತ್ತೆ. ಈಗ ನೋಡಿ, ನಾವು ಮೇಲ್ ಮತ್ತು ಫೀಮೇಲನ್ನು ಬೇರೆ ಮಾಡಿದ್ದೀವಿ. ಸೊ ನೋಡ್ಬೋದು, ಇದು ಇದರಲ್ಲಿ ಮೇಲ್ ಮತ್ತು ಫೀಮೇಲ್ ಫಿಶ್ ಎರಡು. ಇದರಲ್ಲಿ ನಮಗೆ ಮೇಲ್ ಮತ್ತು ಫೀಮೇಲ್ ಹೇಗೆ ಗೊತ್ತಾಗುತ್ತೆ, ಇನ್ನು ನಿಮಗೆ ನಾವು ಹೇಗೆ ಫೈಂಡ್ ಔಟ್ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ, ಬೇಗ ಗೊತ್ತಾಗುತ್ತೆ ಯಾವ ಥರ ಫೈಂಡ್ ಔಟ್ ಮಾಡೋದಂತ. ಇಲ್ಲಿ ನೋಡ್ಬೋದು, ಈಗ ನಾವು ಫಸ್ಟ್ ಮೇಲ್ ಫಿಶನ್ನು ನಾನು ಹಿಡಿದು ತೋರಿಸ್ತೀನಿ ನೋಡಿ. ನಿಮಗೆ ಮೇಲಿಗೆ ಈ ಥರ ಉದ್ದ ಬಾಲ ಇರುತ್ತೆ ನೋಡ್ಬೋದು, ಈ ರೀತಿ ಉದ್ದನೆಯ ಬಾಲ ಮೇಲ್ ಫಿಶಲ್ಲಿ ಇರುತ್ತೆ, ಆಯಿತಾ. ಫೀಮೇಲ್ ಫಿಶ್ಗೆ ಈ ಥರ ಬಾಲ ಇರೋದಿಲ್ಲ, ಹಾಗಾಗಿ ನಿಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಇದು ನೋಡ್ಬೋದು, ಇದು ಮೇಲ್ ಫಿಶ್, ಮೇಲ್ಗೆ ಈ ರೀತಿ ಬಾಲ ಇರುತ್ತೆ. ಹಾಗೆ ಇವಾಗ ಫೀಮೇಲ್ ಫಿಶ್ ಬೇಕಿದ್ರೆ ನಿಮಗೆ ಹಿಡಿದು ತೋರಿಸ್ತೀನಿ ನೋಡಿ. ಇದು ನೋಡ್ಬೋದು, ಇದು ನೋಡಿ, ಇದು ಫೀಮೇಲ್ ಫಿಶ್. ಇದಕ್ಕೆ ಮೇಲ್ ಥರ ಉದ್ದ ಬಾಲ ಇಲ್ಲ, ಹಾಗಾಗಿ ಇದಕ್ಕೆ ಇದರಲ್ಲಿ ಮೇಲ್ ಯಾವುದು ಫೀಮೇಲ್ ಯಾವುದು ಅಂತ ಬೇಗ ಕಂಡು ಹಿಡಿಬೋದು. ಆಮೇಲೆ ಇದು ಯಾವ ಜಾತಿ ಫಿಶ್ ಅಂತಂದರೆ ಇದು ಮೋಳಿ ಫಿಶ್, ಆಯಿತಾ, ಮೋಳಿ ಫಿಶ್. ಹಾಗೆ ನಾವು ಫಸ್ಟ್ಗೆ ಇದರಲ್ಲಿ ಮೇಲ್ ಫಿಶನ್ನು ಸಪ್ರೇಟಾಗಿ ಈ ಥರ ಒಂದು ಬಕೆಟಲ್ಲಿ ಸೆಟಪ್ ಮಾಡಿಬಿಟ್ಟು ಈ ಬಕೆಟ್ಗೆ ನಾವು ಹಾಕ್ತಾ ಇದ್ದೀವಿ. ಈ ಥರ ಬಕೆಟ್ ನಾವು ಫಸ್ಟಿಗೆ ಇಟ್ಕೊಂಡಿರ್ಬೇಕು, ನೀರು ಹಾಕಿಬಿಟ್ಟು ಈ ಥರ ಕಲ್ಲು ಹಾಕಿಬಿಟ್ಟು ಇಟ್ಕೊಂಡಿರ್ಬೇಕು. ಯಾಕಂತಂದರೆ ಇದಕ್ಕೆ ಬ್ರೀಡ್ ಆಗೋದಕ್ಕೆ ಈಸಿ ಆಗಬೇಕಲ್ಲ, ಈ ಥರ ಕಲ್ಲು ಈ ಥರ ಎಲ್ಲ ಹಾಕಿಬಿಟ್ರೆ ಈಸಿ ಆಗುತ್ತೆ. ಆಮೇಲೆ ಇದು ನೋಡ್ತಾ ಇರ್ಬೋದು, ಇದು ಮೀನಿಗೆ ಹಾಕ್ತಿರೋ ಫುಡ್ನ ಇದು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಅವ್ರು ಹೇಳ್ತಾರೆ, ಫಿಶ್ ಅಂಗಡಿಯವರು ಹೇಳ್ತಾರೆ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ರೆಕಮೆಂಟ್ ಮಾಡೋದಕ್ಕೆ ಮರಿಬೇಡಿ, ಆಯಿತಾ. ಆಮೇಲೆ ಈಗ ನಾವು ಫಸ್ಟ್ ಮೇಲ್ ಬೇರೆ ಮಾಡಿದ್ವಿ, ಈಗ ಫೀಮೇಲನ್ನು ಹಾಕ್ತಾ ಇದ್ದೀವಿ, ಫೀಮೇಲನ್ನು ಮೇಲ್ ಜೊತೆ ಹಾಕ್ತಾ ಇದ್ದೀವಿ. ಹಾಗೆ ಇದು ಬ್ರೀಡ್ ಆಗೋದಕ್ಕೆ ಅಂತೂ 2 weeks ಎಲ್ಲ ಬೇಕಾಗುತ್ತೆ, 2 weeks ಇದು ಬ್ರೀಡ್ ಆಗೋದಕ್ಕೆ ಬೇಕಾಗುತ್ತೆ. ಅದಾದಮೇಲೆ ಇದು ಮರಿಗಳನ್ನು ಹಾಕೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಹಾಗಾಗಿ ನಿಮಗೆ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಬ್ರೀಡ್ ಆದಮೇಲೆ. ಆಮೇಲೆ ಇದು ಹೋದ ಸಲ ಬ್ರೀಡ್ ಮಾಡಿ ಹಾಕಿರುವಂಥ ಮರಿಗಳು ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ನೋಡಿ. ಇದು ಇದರಲ್ಲಿ ನಿಮಗೆ ಅಷ್ಟೊಂದು ಕಾಣಿಸುತ್ತಾ ಇಲ್ವಾ ಗೊತ್ತಿಲ್ಲ, ನೋಡ್ತಾ ಇರ್ಬೋದು. ಫಸ್ಟ್ಗೆ ಇದು ಫುಲ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಹಾಗೆ ಕಲರ್ ಬರಬೇಕಲ್ಲ ಅದಕ್ಕೆ, ಅಲ್ಲಿ ತನಕ ಅಷ್ಟೊಂದು ಕಾಣೋದಿಲ್ಲ. ಇವಾಗ ಸ್ವಲ್ಪ ಕಲರ್ ಬಂದಿದೆ ನೋಡಿ, ಹಾಗಾಗಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ಮೌಲಿ ಫಿಶ್ ಅಂತ ನೋಡ್ಬೋದು, ಇದು ಇಷ್ಟೇ ದೊಡ್ಡ ಸೈಜ್ ಆಗೋದಕ್ಕಿಂತ ದೊಡ್ಡ ಇದು ಆಗೋದಿಲ್ಲ, ಹಾಗಾಗಿ ನೋಡ್ತಾ ಇರ್ಬೋದು. ಇದನ್ನ ಯಾಕೆ ನಾವು ಒಟ್ಟಿಗೆ ಅದು ಒಟ್ಟಿಗೆ ಮರಿಗಳನ್ನು ಹಾಕಿದರೂ ಕೂಡ ಇದೇನು ಮಾಡುತ್ತೆ ಅಂತಂದರೆ ಈ ಮೇಲ್ ಫಿಶ್ ಈ ಮರಿಗಳನ್ನು ತಿಂದು ಹಾಕ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಸಪ್ರೇಟಾಗಿ ಬ್ರೀಡ್ ಮಾಡಿದ್ರೆ ಚೆನ್ನಾಗಿ ಬ್ರೀಡ್ ಆಗುತ್ತೆ ಅಂತ ಅಷ್ಟೆ. ಆಮೇಲೆ ಇದು ನೋಡ್ತಾ ಇರ್ಬೋದು, ಇವತ್ತು ನಮ್ಮ ಗಾರ್ಡನಲ್ಲಿ ಅರಳಿರುವಂಥ ಹೂಗಳು. ಸೊ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ, ಬೈ ಬಾ.